ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಕೊತ್ತಂಬರಿ ತಂಬಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಲೆ ಮೇಲೆ ಒಗ್ಗರಣೆ ಸೋಟ್ ಇಟ್ಕೊಂಡಿದ್ದೀನಿ. ನಾಲ್ಕು ಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. 5 ಚಮಚ ತುಪ್ಪ ಹಾಕ್ತೀನಿ. ಫ್ರೈ ಮಾಡೋಣ. ಮೆಣಸಿನ್ಕಾಯಿ ಫ್ರೈ ಆಗ್ತಿದೆ. ಈಗ ಇದಕ್ಕೊಂದು ಸಣ್ಣ ಚೂರು ಹಿಂಗೆ ಹಾಕೋಣ. ತಂಬಳಿಗೆ ಹಿಂಗೆ ಹಾಕಿದ್ರೆ ಪರಿಮಳ. ಇದಕ್ಕೆ ನಾನೀಗ ಅರ್ಧ ಚಮಚ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಈಗ ಇದಕ್ಕೆ 1/2 ಚಮಚ ಮೆಂತೆ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಈ ತಂಬಳಿ, ಆರೋಗ್ಯಕ್ಕೂ ಭಾಳ ಒಳ್ಳೆಯದು. 1/2 ಚಮಚ ಜೀರಿಗೆ ಹಾಕ್ತೀನಿ. ಆದರೆ ಇದು ಕೇಳೋದು ಮಾತ್ರ ಕೊತ್ತಂಬರಿ ತಂಬಳಿ ಅಂತಲೇ. ಈಗ ಫ್ರೈ ಆಯಿತು, ಗ್ಯಾಸ್ ಆಫ್ ಮಾಡೋಣ. ತಂಬಳಿ ರುಬ್ಬಕ್ಕೆ ಮಿಕ್ಸಿ ಜಾರಿಗೆ 4 ಸ್ಪೂನ್ ಕಾಯಿ ಹೂವು ಹಾಕೊಳ್ಳೋಣ. ತಂಬಳಿಗೆ ಯಾವಾಗಲೂ ಕಾಯಿ ಹೂವು ಜಾಸ್ತಿ ಹಾಕಬಾರ್ದು. ಈಗ ಇದಕ್ಕೆ 1/2 ಚಮಚ ಉಪ್ಪು ಹಾಕ್ತೀನಿ. ಈಗ ಒಂದ್ಸರಿ ಮಿಕ್ಸಿಲಿ ಹಾಗೆ ಪುಡಿ ಮಾಡೋಣ. ನೋಡಿ, ಕಾಯಿ ಹೂವು ನಯಸ್ಸಾಗಿದೆ. ಈಗ ಉಬ್ಬಿಟ್ಟಿದ್ನಲ್ಲ ಇದಿಷ್ಟನ್ನು ಹಾಕೋಣ. ಈಗ ಇದಕ್ಕೆ 1/2 ಲೋಟ ಆಗಷ್ಟು ನೀರು ಹಾಕ್ತೀನಿ. 1 ಸೌಟು ಹುಳಿ ಮೊಸರು ಹಾಕಬೇಕು, ಆವಾಗ ತಂಬಳಿ ರುಚಿಯಾಗಿರುತ್ತೆ. ಯಾಕಂದರೆ ನಾವು ಮೆಂತೆ ಹಾಕಿರ್ತೀವಲ್ಲ, ಅದಕ್ಕೆ ಮೆಂತೆ ಚೂರು ಕಹಿ ಅಂಶ ಬಿಡುತ್ತೆ. ಈಗ ನಯಸ್ಸಾಗಿ ರುಬ್ಬೋಣ. ತಂಬಳಿ ರುಬ್ಬಿದ್ದೀನಿ, ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಸೌಟಿಗೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, 2 ಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ 1/2 ಚಮಚ ಜೀರಿಗೆ ಹಾಕೋಣ. ತಂಬಳಿಗಳಿಗೆ ಯಾವತ್ತೂ ತುಪ್ಪದಲ್ಲೇ ಒಗ್ಗರಣೆ ಕೊಟ್ಟರೆ ತುಂಬ ರುಚಿ. ಈಗ 1/4 ಚಮಚ ಸಾಸಿವೆ ಹಾಕೋಣ. ಒಗ್ಗರಣೆ ಹೊಡೆದು ಒಗ್ಗರಣೆನ ತಂಬಳಿಗೆ ಹಾಕೋಣ. ಈಗ ಇದಕ್ಕೆ 2 ಸೌಟು ಸಿಹಿ ಮೊಸರನ್ನ ಹಾಕ್ತೀನಿ. ಗಟ್ಟಿ ಮೊಸರು ಹಾಕಿದರೆ ರುಚಿ ಇರುತ್ತೆ. ಈಗ ನೋಡಿ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆವಾಗ ನಾನು 1/2 ಚಮಚ ಉಪ್ಪು ಹಾಕಿದ್ದೆ ರುಬ್ಬೇಕಾದ್ರೆ, ಈಗ ಇನ್ನು 1/2 ಚಮಚ ಉಪ್ಪು ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ರುಚಿ ಇರುತ್ತೆ ಈ ತಂಬಳಿ, ಮಾಡಿ ನೋಡಿ ನೀವು. ನೋಡಿದ್ರಲ್ಲ ಕೊತ್ತಂಬರಿ ಕಾಳಿನ ತಂಬಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.